ಸ್ವಾಗತ. ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಇಲ್ಲಿ ದ್ರೌಪದಿ ತನಗಾದಂತಹ ಅವಮಾನವನ್ನು ತನ್ನ 5 ಜನ ಗಂಡಂದರಿಗೆ ಹೇಳಿಕೊಳ್ಳುವಂತಹ ಒಂದು ರೀತಿಯನ್ನು ನಾವು ನೋಡಿದ್ವಿ. ಯಾರಿಗೆ ಹೇಳಲಿ, ಯಾರ ಹತ್ತಿರ ಹೋಗಲಿ, ಯಾರ ಹತ್ತಿರ ಹೋಗಿ ಕೂಗಿ ಬೇಡಿಕೊಳ್ಳಲಿ, ಯಾರಿಗೆ ನನ್ನ ಸಂಕಟವನ್ನು ಹೇಳಿಕೊಳ್ಳಲಿ, ಅಯ್ಯೋ ಈ ಹೆಂಗಸು ಜನ್ಮವನ್ನು ಸುಡಬಾರದೆ, ನನ್ನಂಥ ಮಹಾಪಾಪಿಯಾದ ಘೋರಪಾತಕಿ, ನನ್ನಂತೆ ಮಹಾಪಾಪಿಯಾದಂಥವರು ಈ ಹಿಂದೆ ಯಾರೂ ಇರಲು ಸಾಧ್ಯವಿಲ್ಲ ಎಂದು ಹೊಟ್ಟೆಯನ್ನು ಹೊಡೆದುಕೊಂಡು ದುಃಖಿಸಿದಳು ಶಶಿವದನೆ, ಚಂದ್ರನಂತಹ ಮುಖವುಳ್ಳ ದ್ರೌಪದಿ. ಇನ್ನು ಯಮಸುತಂಗೆ ಅರ್ಹವೇನೆ, ಧರ್ಮಕ್ಷಮೆಯ ಗರ ಒಡೆದಿಹದು, ಅರ್ಹ ಅಂದ ಹೇಳು. ಯಮಸುತಂಗೆ ಅಂದರೆ ಯಮನ ಮಗನಾಗಿರ್ತಕ್ಕಂತಹ ಧರ್ಮರಾಯನಿಗೆ ಹೇಳೋಣನಂದರೆ ಅವನಿಗೆ ಧರ್ಮಕ್ಷಮೆಗಳ ಗರ ಅಂತಕ್ಕಂಥದ್ದು ಒಡೆದಿದೆ. ಇನ್ನು ಪಾರ್ಥನು, ಅರ್ಜುನನ ನನ್ನ ಮೇಲೆ ಪ್ರೀತಿ ಉಳ್ಳವನೇ ಅಂದುಕೊಂಡರೆ ಅವನು ತಮ್ಮ ಅಣ್ಣನಾಗ್ನಿ ಎಂಬ ಭ್ರಮೆಗೆ ಸಿಲುಕಿಕೊಂಡಿದ್ದಾನೆ. ಇನ್ನು ಉಳಿದು ಇಬ್ಬರು ಗಂಡಂದಿರಾದಂತಹ ನಕುಲ ಮತ್ತು ಸಹದೇವ ಈ ನಾಯಿಯಾಗಿರ್ತಕ್ಕಂಥ ಕೀಚಕನನ್ನು ಕೊಲ್ಲಲು ಅಸಮರ್ಥರು, ಯೋಗ್ಯತೆ ಇಲ್ಲದವರು, ಇದರಲ್ಲಿ ಯಾವುದೇ ರೀತಿಯ ಸಂದೇಹವೇ ಇಲ್ಲ, ಅನುಮಾನವೇ ಇಲ್ಲ ಅಂತ ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾಳೆ. ಅನ್ಕೊಂಡು ಈಗ ಎಲ್ಲರಳು ಕಲಿಭೀಮನೆ ಮಿಡುಕುಳ್ಳ ಗಂಡನು, ಹಾನಿ ಹರಿಬಕ್ಕೆ ನಿಲ್ಲದ ಅಂಗೈಸುವನು, ಕಡು ಹೀಹಾಳಿ ಉಳ್ಳವನು, ಕುಲ್ಲ ನೀವನ ಉಪಟಳವನ ಅಂತವನ ಎಲ್ಲವನು ಹೇಳುವೇನು, ಬಳಿಕವ ಅವನಲ್ಲಿ ಉರುಳಿಲ್ಲದಡೆ ಕುಡಿವೆನು ಘೋರತರ ವಿಷವಾ ಅಂದ. ಇಲ್ಲಿ ಎಲ್ಲರಳು ಕಲಿಭೀಮನೆ ಮಿಡುಕುಳ್ಳ ಗಂಡನು ಅಂದರೆ ಇಲ್ಲಿ ಮಿಡುಕುಳ್ಳ ಅಂತಂದರೆ ಶೂರನಾಗಿರ್ತಕ್ಕಂಥವನು, ವೀರ ಅಂತ ಕರಿತೀವಿ. ತನ್ನ 5 ಜನ ಗಂಡಂದರಲ್ಲಿ ಈ ಎಲ್ಲರಲ್ಲಿ ಕಲಿಭೀಮನೆ, ಕಲಿಭೀಮ ಅಂದರೆ ಮಹಾಶೂರನಾಗಿರ್ತಕ್ಕಂತಹ, ಕಲಿ ಅಂದರೆ ವೀರ, ಶೂರ ಜಟ್ಟಿ ಅಂತ ಕರಿತೀವಿ. ಅಂದರೆ ಕಲಿ ಅಂದರೆ ಇಲ್ಲಿ ಕಲಿಭೀಮ ಅಂತಕ್ಕಂಥ ಒಂದು ಪದ ಇಲ್ಲಿ ಗುಣವಾಚಕಕ್ಕೆ ಇದೆ, ನೀವು ನೋಡಬೇಕು. ಕಲಿಭೀಮ ಅಂತ ಇಲ್ಲಿ ಭೀಮ ಎಂತ ಅಂದರೆ ಕಲಿ, ಕಲಿ ಅಂದರೆ ಇಲ್ಲಿ ಶೂರ ಅಥವಾ ವೀರ ಅಥವಾ ಜಟ್ಟಿ ಅಂತ ಯೋ ಕರಿತೀವಿ. ಅದೇ ಎಲ್ಲರಲ್ಲಿ ಅಂದರೆ ತನ್ನ 5 ಜನ ಗಂಡಂದರಲ್ಲಿ ಎಲ್ಲರಲ್ಲಿ ಕಲಿಭೀಮನೆ ಮಿಡುಕುಳ್ಳ ಗಂಡನು, ಮಿಡುಕುಳ್ಳ ಅಂತಂದರೆ ಒಳ್ಳೆಯ ಪೌರುಷತ್ವ ತುಂಬಿರ್ತಕ್ಕಂಥ ಗಂಡನು, ಹಾನಿ ಹರಿಬಕ್ಕೆ ನಿಲ್ಲದ ಹಂಗೈಸುವನು, ಹಾನಿ ಅಂದರೆ ನನ್ನ ಕಷ್ಟಗಳಿಗೆ, ಹರಿಬ ಅಂದರೆ ನನ್ನ ಕಾರ್ಯಗಳಿಗೆ, ನನ್ನ ಕರ್ತವ್ಯಗಳಿಗೆ ಸಹ ನಿಲ್ಲದೆ, ನಿಲ್ಲದೆ ಅಂದರೆ ಸಹ ಇಲ್ಲಿ ಗಮನಿಸ್ಬೇಕು ನೀವು, ನಿಲ್ಲದೆ ಅಂದರೆ ಇಲ್ಲಿ ಸುಮ್ಮನೆ ಇರದೆ ಅಂಗೈಸುವನು, ಹಂಗೈಸುವಂತ ಅಂತಂದರೆ ಕಾಳಜಿ ವಹಿಸ್ತಕ್ಕಂಥವನು, ಆಸಕ್ತಿಯನ್ನು ತೋರಿಸುವಂಥವನು. ಅದಕ್ಕಾಗಿ ಕಡು ಹೀಹಾಳಿ ಉಳ್ಳವನು, ಕಡು ಹೀಹಾಳಿ ಅಂತಂದರೆ ಹೆಚ್ಚು ಸ್ವಾಭಿಮಾನವನ್ನು ತೋರಿಸ್ತಕ್ಕಂಥವನು, ನನ್ನ ಮೇಲೆ ಹೆಚ್ಚು ಸ್ವಾಭಿಮಾನವನ್ನು ತೋರಿಸ್ತಕ್ಕಂಥವನು ಅಂದರೆ ಸ್ವಾಭಿಮಾನದ ಜಿದ್ದನ್ನು ಉಳ್ಳಂಥವನು. ಅದಕ್ಕೆ ಕುಲ್ಲ ನಿವನ ಉಪಟಳವನ ಅಂತ್ವಂ ಎಲ್ಲವನೂ ಬಲ್ಲವೇನು. ಕುಲ್ಲ ಅಂತಂದರೆ ಇಲ್ಲಿ ದುಷ್ಟ, ದುಷ್ಟ ಅಂದರೆ ಯಾರಂತಂದರೆ ಕೀಚಕ. ಈ ಕೀಚಕನ ಉಪಟಳ, ಉಪಟಳ ಅಂತಂದರೆ ತೊಂದರೆ ಅಥವಾ ಕಿರುಕುಳ ಅಂತ. ಈ ನಾಯಿಯಾಗಿರ್ತಕ್ಕಂಥ ಕೀಚಕ ನನಗೆ ಕೊಟ್ಟಂತಹ ಉಪಟಳ ಅಥವಾ ಕಿರುಕುಳ ತೊಂದರೆಯನ್ನು ಎಲ್ಲವನು ಗೆಲ್ಲವನು ಅಂತಂದರೆ ಎಲ್ಲವನ್ನೂ ಸಹ ಅವನಲ್ಲಿ ಹೇಳುತ್ತೇನೆ, ಯಾರಲ್ಲಿ, ಭೀಮನಲ್ಲಿ ಹೇಳುತ್ತೇನೆ. ಕೊನೆಗೆ ಅವನಲ್ಲೂ ಉರುಳಿಲ್ಲದಡೆ, ಉರುಳು ಅಂತಂದರೆ ಇಲ್ಲಿ ಅವನಲ್ಲೂ ಸಹ ಕೆಚ್ಚು ಸಾಮರ್ಥ್ಯಗಳು ಅಂತಕ್ಕಂಥದ್ದು ಇಲ್ಲದೇ ಹೋದರೆ, ಅವನಲ್ಲೂ ಸಹ ಕೆಚ್ಚು ಸಾಮರ್ಥ್ಯಗಳು ಅಂತಕ್ಕಂಥದ್ದು ಇಲ್ಲದೇ ಹೋದರೆ ಕುಡಿವೇನು ಘೋರತರ ವಿಷವ ಅಂದರೆ ನಾನು ಕುಡಿಯುತ್ತೇನೆ ಘೋರವಾದಂತಹ ಭಯಾನಕರ ಅಂದರೆ ಘೋರ ಅಂತಂದೇಳಿ ಭಯಾನಕರವಾದಂತಹ ವಿಷವನ್ನು ಕುಡಿದು ನಾನು ಸಾಯುತ್ತೇನೆ ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬರ್ತಾಳೆ. ಆ ನಿರ್ಧಾರಕ್ಕೆ ಬಂದು ಆ ಭೀಮ ಮಲಗಿರ್ತಕ್ಕಂತಹ ಒಂದು ಸ್ಥಳಕ್ಕೆ ಅಲ್ಲಿಗೆ ಬರ್ತಾಳೆ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲರಳು ಕಲಿಭೀಮನೆ ಮಿಡುಕುಳ್ಳ ಗಂಡನು ಅಂದರೆ ನನ್ನ 5 ಜನ ಗಂಡನರಲ್ಲಿ ಕಲಿಭೀಮನೆ ಅಂದರೆ ಶೂರನಾಗಿರ್ತಕ್ಕಂಥ ಭೀಮನೆ ಒಳ್ಳೆಯ ಪೌರುಷತ್ವ ತುಂಬಿರ್ತಕ್ಕಂಥ ಗಂಡನು, ಮತ್ತು ನನ್ನ ಹಾನಿ ಹರಿಬಕ್ಕೆ ನನ್ನ ಕಷ್ಟ ಮತ್ತು ನನ್ನ ಕಾರ್ಯಗಳಿಗೆ ನಿಲ್ಲದೆ ಅವನು ಅಂಗೈಸುವನು, ಅಂದಂಗೈಸುವನು ಅಂತಂದರೆ ಇಲ್ಲಿ ಸಹ ಕಾಳಜಿಯನ್ನು ತೋರಿಸ್ತಂಥವನು, ಆಸಕ್ತಿಯನ್ನು ತೋರಿಸುವಂಥವನು. ಕಡು ಹೀಹಾಳಿ ಅಂದರೆ ಹೆಚ್ಚು ಸ್ವಾಭಿಮಾನದ ಜಿದ್ದನ್ನು ಉಳ್ಳಂಥವನು, ಅವನೇ ಗೆಲ್ಲವನು, ಅವನಲ್ಲಿ ಹೋಗಿ ಎಲ್ಲವನ್ನೂ ಸಹ ಹೇಳಿಕೊಳ್ತೇನೆ. ಕೊನೆಗೆ ಅವನಲ್ಲೂ ಸಹ ಉಳ್ಳದೆ, ಕೊನೆಗೆ ಅವನಲ್ಲೂ ಸಹ ಕೆಚ್ಚು ಸಾಮರ್ಥ್ಯಗಳಂತಕ್ಕಂಥ ತೋರದೇ ಹೋದರೆ ಭಯಾನಕರವಾಗಿರ್ತಕ್ಕಂಥ ವಿಷವನ್ನು ಕುಡಿದು ಸಾಯುತ್ತೇನೆ ಎಂಬ ನಿರ್ಧಾರಕ್ಕೆ ಬರ್ತಾಳೆ. ಯಾರು, ಇಲ್ಲಿ ದ್ರೌಪದಿ. ಅದನ್ನೇ ಇಲ್ಲಿ ಗಮನಿಸ್ಬೇಕು ನೀವು, ಭೀಮನೇ ಸಾಮರ್ಥ್ಯನಾದವನು ಎಂದುಕೊಂಡು ದ್ರೌಪದಿ ಹೀಗೆ ಹೇಳಿಕೊಳ್ಳುತ್ತಾಳೆ, ನನಗಿರುವ ಪತಿಗಳಲ್ಲಿ ಶೂರನಾದ ಭೀಮನೇ ಪೌರುಷತ್ವವುಳ್ಳ ಪತಿ, ನನಗೊದಗಿದ ಕಷ್ಟಕ ನನಗೊದಗಿದ ಕಷ್ಟದ ಕಾರ್ಯಕ್ಕೆ ಅಥವಾ ಸಂಕಷ್ಟಕ್ಕೆ ತೊಂದರೆಗೆ ಅವನೇ, ಅವನು ಸುಮ್ಮನಿರದೆ ಕಾಳಜಿಯನ್ನು ಪ್ರೀತಿ ಅಥವಾ ಆಸಕ್ತಿಯನ್ನು ತೋರಿಸುವಂಥವನು.
ಈ ಭೀಮ ಹೆಚ್ಚು ಸ್ವಾಭಿಮಾನದ ರೋಷ ಜಿದ್ದುಳ್ಳವನು. ದುಷ್ಟನಾಗಿರ್ತಕ್ಕಂಥ ಕೀಚಕನ ಉಪಟಳವನ್ನು ಭೀಮನು ಗೆಲ್ಲುತ್ತಾನೆ. ಅದಕ್ಕಾಗಿ ಅವನಲ್ಲಿ ಹೇಳುತ್ತೇನೆ, ಅವನಲ್ಲಿ ಸಹ ಕೆಚ್ಚು ಸಾಮರ್ಥ್ಯಗಳು ಇಲ್ಲದೆ ಹೋದರೆ ಅಥವಾ ಉದಾಸೀನ ಮನೋಭಾವನೆಯನ್ನು ತೋರಿದರೆ ನಾನು ಭಯಾನಕರವಾದಂತಹ ವಿಷವನ್ನು ಕುಡಿದು ಸಾಯುತ್ತೇನೆ ಎಂದು ನಿಶ್ಚಯಿಸಿ ತನ್ನ ಮಂದಿರದಿಂದ ದ್ರೌಪದಿ ಹೊರಟು ಭೀಮನಿರತಕ್ಕಂತಹ ಒಂದು ಸಪಾಕ ಗೃಹಕ್ಕೆ, ಅಂತಂದರೆ ಅವನು ಮಲಗಿರ್ತಕ್ಕಂಥ ಒಂದು ಗೃಹಕ್ಕೆ ಬರ್ತಾಳೆ. ಯಾರು ಅಂತಂದರೆ ಇಲ್ಲಿ ದ್ರೌಪದಿ ಅಂತಕ್ಕಂಥವಳು. ಸಹ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಯಾಕೆ ಮತ್ತೆ ಮತ್ತೆ ಈ ಪದ್ಯಭಾಗವನ್ನು ನಾನು ನಿಮಗೆ ಮುಂದುವರಿಸ್ತಾ ಇದ್ದೀನಿ ಅಂತಂದರೆ ಪರೀಕ್ಷಾ ದೃಷ್ಟಿಯಿಂದ ತುಂಬ ತುಂಬ ಉಪಯುಕ್ತವಾಗಿರುತ್ತೆ ಅಂತ. ಯಾಕೆ ನಾನಂತಂದರೆ ಈಗಾಗಲೇ 6 ಪದ್ಯಗಳನ್ನು ಮುಗಿಸ್ಬಿಟ್ಟಿದ್ದೀನಿ. ಆ 6 ಪದ್ಯಗಳಿಂದ ಇನ್ನು ಮುಂದೆ ಆ ಪದ್ಯಗಳು ಮಾಡಬೇಕಾಗಿರ್ತಕ್ಕಂಥದ್ದು ಯಾವ ಮಹಾ ಹೆಚ್ಚೇನೂ ಅಲ್ಲ. ಒಂದೊಂದು ಪಿರಿಯಡ್ಗೆ 55 ನಿಮಿಷಕ್ಕೆ ಒಂದೊಂದು ಪದ್ಯ ಆಗೋಗುತ್ತೆ. ಅವನ್ನು ನಾನು ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಮೊದಲು ಇವು ಚೆನ್ನಾಗಿ ಬರಲಿ, ಇನ್ನೂ ಒಂದು ಬಾರಿ ಮೊದಲು ಇವು ಚೆನ್ನಾಗಿ ಬರಲಿ ಅಂತಕ್ಕಂಥ ಉದ್ದೇಶದಿಂದ ಮತ್ತೆ ನಾನು ಎರಡೆರಡು ಪದ್ಯಗಳನ್ನು ಮಾಡಿಬಿಟ್ಟು ಆ ಎರಡೆರಡು ಪದ್ಯಗಳಿಗೆ ಭಾವಾರ್ಥವನ್ನು ಬರೆದು ಅಭ್ಯಾಸವನ್ನು ಮಾಡಿ ಅಂತಕ್ಕಂಥ ಉದ್ದೇಶದಿಂದ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿರ್ತಕ್ಕಂಥದ್ದೇ ನೀವು ಓದಬೇಕಂತೇನಿಲ್ಲ. ಸೊ ನಿಮಗೆ ಈಗಾಗಲೇ ನೋಟ್ಸ್ ಕೊಟ್ಟಿದ್ದೀನಲ್ಲ, ಆ ನೋಟ್ಸಲ್ಲಿರ್ತಕ್ಕಂಥದ್ದನ್ನೇ ನೀವು ಓದ್ಕೊಂಡ್ರೂ ಸಾಕು. ಎಲ್ಲರಳು ಕಲೆ ಭೀಮನಿ ಮಿಡುಕುಳ್ಳ ಗಂಡನು ಅಂದರೆ ಈಗಾಗಲೇ ನಿಮಗೆ ಹೇಳಿದ್ದೀನಿ. ಸೊ ತನ್ನ 5 ಜನ ಗಂಡದರಲ್ಲಿ ಸ ಆ ಭೀಮ ಶೂರನಾಗಿರ್ತಕ್ಕಂಥ ಭೀಮನೇ ಒಳ್ಳೆಯ ಪೌರುಷತ್ವ ತುಂಬಿರ್ತಕ್ಕಂಥ ಗಂಡ. ನನ್ನ ಹಾನಿ ಹರಬಕ್ಕೆ, ನನ್ನ ಕಷ್ಟ ಮತ್ತು ನನ್ನ ಕಾರ್ಯಗಳಿಗೆ ಸ ನಿಲ್ಲದೆ ಅವನು ಸುಮ್ಮನೆ ಇರದೆ, ಅಂದರೆ ನಿಲ್ಲದೆ ಅಥವಾ ಸುಮ್ಮನೆ ಇರದೆ ಸ ಅವನು ಕಡು ಹೀಹಾಳಿ ಉಳ್ಳವನು. ಅಂತಂದರೆ ಹೆಚ್ಚಾಗಿರ್ತಕ್ಕಂಥ ಸ್ವಾಭಿಮಾನದ ಜಿದ್ದನ್ನು ತೋರಿಸುವಂಥವನು. ಕುಲ್ಲನಿವನ ಉಪಟಳವನ ಅಂತವಂ ಕುಲ್ಲನು ಅಂತಂದರೆ ದುಷ್ಟನಾಗಿರ್ತಕ್ಕಂಥ ಕೀಚಕನಾಗಿರ್ತಕ್ಕಂಥ ಉಪಟಳವನ ಅಥವಾ ತೊಂದರೆ ಅಥವಾ ಕಿರುಕುಳವನ್ನು ಗೆಲ್ಲುವನು, ಗೆಲ್ಲುವಂಥವನು ಯಾರು ಅಂತಂದರೆ ಈ ಭೀಮ. ಹಾಗಾಗಿ ಅವನಲ್ಲಿ ಹೋಗಿ ಹೇಳುವೇನು, ಕೊನೆಗೆ ಅವನಲ್ಲೂ ಸಹ ಏನಾದರೂ ಕೆಚ್ಚು ಸಾಮರ್ಥ್ಯಗಳಂತಕ್ಕಂಥದ್ದು ತೋರದೆ ಹೋದರೆ ಅಥವಾ ನನಗೆ ಸಹಾಯ ಮಾಡದೆ ಉದಾಸೀನ ಮನೋಭಾವನೆಯನ್ನು ಏನೇನಾದರೂ ತೋರಿದ್ರೆ ಅವರು ಕೊನೆಗೆ ಅವನು ಭಯಂಕರವಾಗಿರ್ತಕ್ಕಂತಹ ವಿಷವನ್ನು ಕೊಡೋದು ಸಾಯುವಂತಹ ನಿರ್ಧಾರವನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ಭೀಮ ಮಲಗಿರ್ತಕ್ಕಂಥ ಒಂದು ಸ್ಥಳಕ್ಕೆ ಬರ್ತಾಳೆ. ದ್ರೌಪದಿ ಬಂದು ಏನು ಮಾಡ್ತಾಳೆ ನೋಡಿ, ಎಬ್ಬಿಸಲು ಬುಗಿಲೆಂಬನು ಮೇನೊಬ್ಬಳೆ ಏತಕ್ಕೆ ಬಂದೆ, ಮೋರಿಯು ಮೊಬ್ಬಿದೆ ಏಕೆಂದನ್ನ ಸಂತೈಸುವನೋ ಸಮದಲ್ಲಿ ತಬ್ಬುವದ ತಾ ಬಂದ ಬರವೈದು ನಿಬ್ಬರವಲ ಜನದ ಮೇನಿಕೆಯನ್ನು ಎಬ್ಬಿಸಿಯೇ ಬಿಡುವನೆನ್ನುತ್ತ ಸಾರಿದಳು ವಲ್ಲಭನ. ಎಬ್ಬಿಸಲು ಬುಗಿಲೆಂಬನು ಅಂದರೆ ಸ ಮಲಗಿ ನಿದ್ರಿಸುತ್ತಿರುವಂತಹ ಭೀಮನನ್ನು ಎಬ್ಬಿಸಲು ಹೋದರೆ ಬುಗಿಲೇಳುತ್ತಾನೋ ಏನೋ ಅಥವಾ ಕೋಪಗೊಳ್ಳುತ್ತಾನೋ ಏನೋ ಅಂತ. ಈಗ ಎಕ್ಸಾಂಪಲ್, ಗಾಢವಾದಂತಹ ನಿದ್ರೆಯೇ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾರನ್ನ ಎದ್ಬಿಡ್ಸೆ ಹಸು ಒಂಥರ ಬಿಕ್ಕಳಿಸಿ ಎದ್ದೇಳ್ತಾರೆ ನೋಡಿರಬೇಕು, ಹೋ ಹಾ ಹೂ ಅಂತ ಆ ಕಡೆ ಈ ಕಡೆ ನೋಡ್ಕೊಂಡ್ಬಿಟ್ಟು ಬಿಕ್ಕಳಿಸಿ ಎದ್ದೇಳ್ಬಿಡ್ತಾರೆ. ಅದನ್ನೇ ಇಲ್ಲಿ ದ್ರೌಪದಿ ಯೋಚನೆ ಮಾಡ್ತಾ ಇದ್ದಾಳೆ. ಸ ಮಲಗಿ ನಿದ್ರಿಸುತ್ತಿರುವಂತಹ ಭೀಮನನ್ನು ಎಬ್ಬಿಸಲು ಹೋದರೆ ಬುಗಿಲೇಳುತ್ತಾನೋ ಏನೋ ಅಥವಾ ಕೋಪಗೊಳ್ಳುತ್ತಾನೋ ಏನೋ. ಮೇನೊಬ್ಬಳೇ ಏತಕ್ಕೆ ಬಂದೆ, ನೀನೊಬ್ಬಳೇ ಏತಕ್ಕೆ ಇಲ್ಲಿಗೆ ಬಂದೆ. ಮೋರೆಯು ಮೊಬ್ಬಿದೆ ಏಕೆಂದನ್ನು ಸಂತೈಸುವನೋ ಸಾಮದಲ್ಲಿ. ಮೋರೆ ಅಂದರೆ ಇಲ್ಲಿ ಮುಖ ಅಥವಾ ಹಾನನ ಅಥವಾ ವಕ್ತ್ರ ಅಥವಾ ವದನ ಅಥವಾ ಮುಸುಡೆ ಅಥವಾ ಹಾನನ ಅಂತ ಕರಿತೀವಿ. ನಿನ್ನ ಮುಖ ಏಕೆ ಕಂದಿದೆ, ನಿನ್ನ ಮುಖ ಯಾಕೆ ಬಾಡಿ ಹೋಗಿದೆ ಅಂತ. ಈಗ ಎಕ್ಸಾಂಪಲ್, ಏನಾದರೂ ನಾವು ಏನಾದರೂ ಕಷ್ಟ ಅಂತಕ್ಕಂಥದ್ದು ಇದೆ ಅಂತಂದರೆ, ನಾವು ಯಾರಾದರೂ ಒಬ್ಬ ವ್ಯಕ್ತಿ ಹತ್ರ ಹೋದಂಥ ಒಂದು ಸಂದರ್ಭದಲ್ಲಿ ನಮ್ಮ ಮುಖದ ಫೀಲಿಂಗ್ ಏನಿದೆ, ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಛಾಯೆ ಏನಿದೆ, ಆ ಛಾಯೆಯನ್ನು ನೋಡಿದ ತಕ್ಷಣವೇ ಕೆಲವರು ಗುರುತಿಳಿದ್ಬಿಡ್ತಾರೆ, ಯಾಕೆ ಏನಾಗಿದೆ ನಿಮಗೆ, ಯಾಕೆ ಹಂಗಿದೆಯಾ ಅಂತೇಳ್ಬಿಟ್ಟು. ಅದನ್ನು ಈಗ ಇವಳು ಕಷ್ಟವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಈಗಾಗಲೇ ಹೋಗಿದ್ದಾಳೆ ಸಹಾಯವನ್ನು ಕೇಳೋದಕ್ಕೆ ಯಾರತ್ರ, ಆ ಭೀಮನ ಹತ್ರ. ಅದನ್ನೇ ಅವನು ತನಗೆ ಅರ್ಥ ಆಗಿಬಿಡುತ್ತೆ, ಯಾರಿಗೆ, ಭೀಮನಿಗೆ. ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾನೆ. ಆ ಕೇಳೋದಕ್ಕಿಂತ ಮುಂಚೆ ಇವಳು ಮನಸ್ಸಿನಲ್ಲಿ ಆ ಭಾವನೆಗಳನ್ನು ಹಣ್ಕೊಳ್ತಾ ಇರೋದು. ಇನ್ನೂ ಅವನು ಎದ್ದು ಇಲ್ಲ, ಏನೂ ಇಲ್ಲ, ಇವಳು ಮನಸ್ಸಿನಲ್ಲಿ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾಳೆ. ಅಂದರೆ ನಾನು ಹೋದರೆ ಈ ರೀತಿ ಅನ್ಬೋದು, ಅವನು ಈ ರೀತಿ ಅನ್ಬೋದು, ಇಲ್ಲ ಈ ರೀತಿ ಸಹಾಯ ಮಾಡ್ಬೋದು, ಇಲ್ಲ ಸಹಾಯ ಮಾಡ್ತಾನೋ ಇಲ್ವೋ ಅಂತಕ್ಕಂತಹ ಒಂದು ಭಾವನೆಗಳನ್ನು ತನ್ನ ಮನಸ್ಸಿನಲ್ಲಿ ತಾನೇ ಹೇಳ್ಕೊಳ್ತಾ ಇದ್ದಾಳೆ. ಏನಂತ, ಎಬ್ಬಿಸಲು ಬುಗಿಲೆಂಬನು ಅಂದರೆ ಮಲಗಿ ನಿದ್ದಿಸುತ್ತಿರುವಂತಹ ಭೀಮನನ್ನು ಎಬ್ಬಿಸಲು ಹೋದರೆ ಬುಗಿಲೇಳುತ್ತಾನೋ ಏನೋ ಅಥವಾ ಕೋಪಗೊಳ್ಳುತ್ತಾನೋ ಏನೋ. ಬಂದೆ ಮೇನೊಬ್ಬಳೆ ಏತಕ್ಕೆ ಬಂದೆ, ನೀನೊಬ್ಬಳೆ ಏತಕ್ಕೆ ಎಲ್ಲಿಗೆ ಬಂದಿದೆಯಾ, ನಿನ್ನ ಮೋರೆ ಮೊಬ್ಬಿದೆ ಏಕೆಂದರೆ ನಾ ಸಂತೈಸುವನೋ ಸಾಮದಲ್ಲಿ. ನಿನ್ನ ಮುಖ ಯಾಕೆ ಕಂದಿ ಹೋಗಿದೆ, ನಿನ್ನ ಮುಖ ಯಾಕೆ ಬಾಡಿ ಹೋಗಿದೆ, ನಿನ್ನ ಮುಖ ಯಾಕೆ ಸೊರಗಿ ಹೋಗಿದೆ ಎಂದು ಸಮಾಧಾನ ಪಡಿಸುತ್ತಾನೋ ಇಲ್ವೋ. ಸಮಾಧಾನ ಅಂತಂದರೆ ಸಮಾಧಾನವನ್ನು ಮಾಡುತ್ತಾನೋ ಇಲ್ವೋ. ತಬ್ಬುವದ ತಾ ಬಂದ ಬರವಿದು
ಅಂತ ನಾನು ಇಲ್ಲಿಗೆ ಬಂದ ವಿಚಾರ ಯಾರಿಗಾದರೂ ತಿಳಿದ್ರೆ ಏನು ಗತಿ ಅಂತ ಅವಳ ಮನಸ್ಸಿನಲ್ಲಿ ಮತ್ತೆ ತಬ್ಬುವದ ತಾ ಬಂದ ಬರವಿದು. ನಾನು ಇಲ್ಲಿಗೆ ಬಂದಂತಹ ವಿಚಾರ ಯಾರಿಗಾದರೂ ತಿಳಿದ್ರೆ ಏನು ಗತಿ ಅಂತ ಹೇಳ್ಬಿಟ್ಟು ಸ ನಿಬ್ಬರವಲ ಅಂದರೆ ತನ್ನ ಅಕಾಲಿಕ ಆಗಮನ ಅಂದರೆ ನಾನು ಅಕಾಲಿಕವಾಗಿ ಇಲ್ಲಿಗೆ ಆಗಮನವನ್ನು ನೀಡಿದ್ದೀನಿ. ನಿಬ್ಬರವಲ ಅಂತಂದರೆ ಅಕಾಲಿಕವಾಗಿ ಬಂದುಬಿಟ್ಟಿದ್ದೀನಿ, ಸುಮ್ಮನೆ ಇದ್ದು ಬಂದುಬಿಟ್ಟಿದ್ದೀನಿ. ಇಂಥ ಅಕಾಲಿಕವಾಗಿರ್ತಕ್ಕಂಥ ಆಗಮನವಾದರೂ ಆಗಮನವಾಗಿದ್ದರು ಜನದ ಮೇನಿಕೆಯನ್ನು ಎಬ್ಬಿಸಿಯೇ ಬಿಡುವನಿನಂತ ಜನದ ಮೇನಿಕೆ ಅಂತಂದರೆ ಇಲ್ಲಿ ಭೀಮನನ್ನು ಎಬ್ಬಿಸಿಯೇ ನೋಡುತ್ತೇನೆ ಎಂಬ ನಿರ್ಧಾರವನ್ನು ಮಾಡಿಕೊಂಡು ಹತ್ತಿರಕ್ಕೆ ಬರ್ತಾಳೆ. ಯಾರು? ಆ ದ್ರೌಪದಿ ಆಗಿರ್ತಕ್ಕಂಥವಳು. ಬಂದಳು ವಲ್ಲಭನ ಅಂತಂದರೆ ಸ ತನ್ನ ಗಂಡನಾಗಿರ್ತಕ್ಕಂತಹ ಆ ವಲ್ಲಭನನ್ನು ಎಬ್ಬಿಸೋದಕ್ಕೆ ಬರ್ತಾಳೆ. ಯಾರಂತಂದರೆ ದ್ರೌಪದಿ. ನೋಡಿ ಅಲ್ಲಿ ಪದಗಳ ಅರ್ಥ ನಿಮಗೆ. ಸ ಇಲ್ಲಿ ಭುಗಿಲು ಹೇಳ್ತಾನಂದರೆ ಕೋಪಗೊಳ್ತಾನೆ ಅಂತಕ್ಕಂಥದ್ದು. ನೋಡಿ, ಮೇನೊಬ್ಬಳೆ ನೀನೊಬ್ಬಳೆ, ಮೋರೆ ಅಂತಂದರೆ ಇಲ್ಲಿ ಮುಖ ಅಂತಕ್ಕಂಥವು, ಮಬ್ಬಿದೆ ಏಕೆಂದರೆ ಮಬ್ಬು ಅಂತಂದರೆ ಒಂದೇ ಬಾಡಿ ಹೋಗಿರ್ತಕ್ಕಂಥ ಸ್ವರಿಗೆ ಹೋಗಿರ್ತಕ್ಕಂಥದ್ದು. ಸಂತೈಸೋನು ಸಮಾಧಾನವನ್ನು ಪಡಿಸ್ತಾನೋ ಇಲ್ವೋ, ಅಥವಾ ಸಮಾಧಾನವನ್ನು ಪಡಿಸ್ತಾನೋ ಇಲ್ಲೋ, ಅಥವಾ ಇಲ್ಲಿ ಗಮನಿಸಿ, ಸಂತೈಸುವನು ಸಂತೈಸ್ತಾನೆ ಸಮಾಧಾನವನ್ನು ಪಡಿಸ್ತಾನೋ ಇಲ್ವೋ, ಅಥವಾ ಸ ಇಲ್ಲಿ ತಬ್ಬುವುದ ತಾ ಬಂದ ಬರವಿದು. ನೋಡಿ, ತಬ್ಬುವುದ ಅವನು ಮನಸ್ಸು ಅರಿಯಲು ತಾ ಬಂದ ಬರವಿದು. ನಾನು ಇಲ್ಲಿಗೆ ಬಂದಿರುವಂತಹ ಸಮಯ ಅಂದರೆ ನಾನು ಅಕಾಲಿಕವಾಗಿ ಇಲ್ಲಿ ಬಂದಿರತಕ್ಕಂತಹ ವಿಚಾರ ಯಾರಿಗಾದರೂ ತಿಳಿದೇ ಏನು ಗತಿ ಅಂತ ಮನಸ್ಸಿನಲ್ಲಿ ಭಾವಿಸ್ಕೊಂಡು ಜನದ ಮೇನಿಕೆಯನ್ನು ಎಬ್ಬಿಸಿಯೇ ಬಿಡುವನೇನಂತ ಸಾರಿದಳು ಅಂದರೆ ಭೀಮನ ಮನಸ್ಸನ್ನು ಎಬ್ಬಿಸಿಯೇ ನೋಡುತ್ತೇನೆ ಎಂಬ ನಿರ್ಧಾರಕ್ಕೆ ಬಂದು ಹತ್ತಿರಕ್ಕೆ ಬರ್ತಾಳೆ. ಭೀಮನ ಹತ್ತಿರಕ್ಕೆ ಬರ್ತಾಳೆ. ಯಾರು? ದ್ರೌಪದಿ ಆಗಿರ್ತಕ್ಕಂಥವಳು. ಅದನ್ನು ಇಲ್ಲಿ ಗಮನಿಸ್ಬೋದು. ದ್ರೌಪದಿ ಬಹಳ ಯೋಚಿಸಿದ ಬಳಿಕ ಭೀಮನ ಬಳಿ ಬಂದು ಭೀಮನನ್ನು ಎಬ್ಬಿಸಿದಾಗ ಭೀಮನು ದಿಢೀರನೆ ಮೇಲೆದ್ದು ನೋಡುವೇನೋ ಅಂತ ದಿಢೀರನೆ ಅಂತಂದರೆ ಕೋಪಗೊಳ್ತಾನೋ ಏನೋ, ಅಥವಾ ಭುಗಿಲು ಹೇಳುತ್ತಾನೋ ಏನೋ, ಈ ರಾತ್ರಿ ವೇಳೆಯಲ್ಲಿ ಒಬ್ಬಳಿ ಏತಕ್ಕಾಗಿ ಬಂದೆ ನೀನು? ನೋಡಿ, ಸ ಮೇನೊಬ್ಬಳಿ ಏತಕ್ಕೆ ಬಂದೆ, ಮೋರಿಯ ಒಬ್ಬದು ಏಕೆಂದನ ಸಂತೈಸುವನೋ ಸಾಮದಲ್ಲಿ ಅಂದರೆ ಈ ರಾತ್ರಿ ವೇಳೆಯಲ್ಲಿ ಏಕೆ ನೀನು ಇಲ್ಲಿಗೆ ಬಂದೆ ಎಂದು ಕೇಳುವನೋ, ಅಥವಾ ಮುಖ ಏಕೆ ಕಾಳಹೀನವಾಗಿದೆ ಅಂದರೆ ನಿನ್ನ ಮುಖ ಯಾಕೆ ಸ ಸೊರಗಿ ಹೋಗಿದೆ ಅಥವಾ ಬಾಡಿ ಹೋಗಿದೆ ಎಂದು ಸಂತೈಸುವನೋ ಎಂದು ಸಮಾಧಾನ ಪಡಿಸುತ್ತಾನೋ ಇಲ್ವೋ, ಅಥವಾ ಸ ನಾನು ಬಂದ ಈ ಸಮಯವು ಜನಗಳ ಮನಸ್ಸಿಗೆ ಅಕಾಲಿಕವಾಗಿರುವುದರಿಂದ ಹೇಗೆ ಭಾವಿಸಿದರು ಅಂತ ಅಂದರೆ ನಾನು ಇಲ್ಲಿಗೆ ಬಂದಂತಹ ಅಕಾಲಿಕವಾದಂತಹ ಆಗಮನ ಯಾರಿಗಾದರೂ ತಿಳಿದ್ರೆ ಏನು ಗತಿ ಅಂತ ಭಾವಿಸಿ ಆದರೂ ಸಹ ಕೊನೆಗೆ ಭೀಮನನ್ನು ಎಬ್ಬಿಸಿಯೇ ನೋಡುತ್ತೇನೆ ಎಂದು ನಿರ್ಧಾರವನ್ನು ಮಾಡಿ ಆ ಭೀಮನ ಮಲಗಿರತಕ್ಕಂಥ ಒಂದು ಸ್ಥಳಕ್ಕೆ ಬರ್ತಾಳೆ. ಯಾರು? ದ್ರೌಪದಿ ಅಂತಕ್ಕಂಥವಳು. ಸೊ ಅದನ್ನೇ ಎಬ್ಬಿಸಲು ಭುಗಿಲೆಂಬನೋ, ಮಲಗಿ ನಿದ್ರಿಸುತ್ತಿರುವಂತಹ ಭೀಮನನ್ನು ಎಬ್ಬಿಸಲು ಹೋದರೆ ಕೋಪಗೊಳ್ಳುತ್ತಾನೋ ಏನೋ, ಅಥವಾ ಭುಗಿಲೇಳುತ್ತಾನೋ ಏನೋ. ಅದರ ಜೊತೆಗೆ ಸ ಮೇನೊಬ್ಬಳಿ ಏತಕ್ಕೆ ಬಂದೆ, ನೀನೊಬ್ಬಳಿ ಏತಕ್ಕೆ ಇಲ್ಲಿಗೆ ಈ ರಾತ್ರಿ ವೇಳೆಯಲ್ಲಿ ನೀನು ಇಲ್ಲಿಗೆ ಬಂದೆ, ನಿನ್ನ ಮುಖ ಯಾಕೆ ಕಂದಿ ಹೋಗಿದೆ, ನಿನ್ನ ಮುಖ ಯಾಕೆ ಬಾಡಿ ಹೋಗಿದೆ ಎಂದು ಸಂತೈಸುವನನ್ನು ಸಮಾಧಾನ ಪಡಿಸ್ತಾನೋ ಇಲ್ವೋ, ಅಥವಾ ತಬ್ಬುವದ ತಾ ಬರಂದ ಬರವಿದು, ಅಂದರೆ ನಾನು ಅಕಾಲಿಕವಾಗಿ ಬಂದಿರತಕ್ಕಂಥ ಒಂದು ಆಗಮನ ಯಾರಿಗಾದರೂ ತಿಳಿದು ಏನು ಗತಿ ಎಂದು ತಿಳಿದು ಕೊನೆಗೆ ಎಬ್ಬಿಸಿಯೇ ಭೀಮನನ್ನು ಎಬ್ಬಿಸಿಯೇ ನೋಡುತ್ತೇನೆ ಎಂದು ಆ ನಿರ್ಧಾರವನ್ನು ಮಾಡಿ ಆ ತನ್ನ ಗಂಡನನ್ನು ಎಬ್ಬಿಸೋದಕ್ಕೆ ಅಲ್ಲಿಗೆ ಬರ್ತಾಳೆ. ಯಾರು? ದ್ರೌಪದಿ ಅಂತಕ್ಕಂಥವಳು. ಮತ್ತೆ ಭಾಗವನ್ನು ನೋಡೋದಾದರೆ ಸ ಇದಾದ ನಂತರ ಯಾವ ರೀತಿ ಎಬ್ಬರಿಸ್ತಾಳೆ ಅಂತ, ಈಗ ಮಲಗಿ ನಿದ್ರಿಸ್ತಾ ಇರತಕ್ಕಂತಹ ಒಂದು ಭೀಮನನ್ನು ಆ ದ್ರೌಪದಿ ಯಾವ ರೀತಿ ಎಬ್ಬರಿಸ್ತಾಳೆ ಅಂತಕ್ಕಂಥ ನೋಡ್ರೆ, ಮೆಲ್ಲ ಮೆಲ್ಲನೆ ಮುಸುಕ ಸಿಡಿಲಿಸಿ ಗಲ್ಲವನ್ನು ಹಿಡಿದು ಅಲಗಲು ಅಪ್ರತಿಮನು ಎದ್ದನು, ಮೆಲ್ಲನೆ ಎದ್ದನು ನೋಡಿದನು ಪಾಂಚಾಲ ನಂದನೆಯ ವಲ್ಲಭಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ತಳುವಿಲ್ಲದೆ ಇಸುದಿರಲಿ ಏಕೆ ಬಂದೆ ಲತಾಂಗಿ ಹೇಳೆಂದ ಅಂದ. ಇಲ್ಲಿ ಮೆಲ್ಲ ಮೆಲ್ಲನೆ ಅಂದರೆ ನಿಧಾನವಾಗಿ, ಮೆಲ್ಲ ಮೆಲ್ಲನೆ ಅಂತಂದರೆ ನಿಧಾನವಾಗಿ ಆ ಮುಖದ ಮೇಲೆ ಇದ್ದಂತಹ ಮುಸುಕನ್ನು ಸಡಿಲಿಸಿ ಅಂದರೆ ಪಕ್ಕಕ್ಕೆ ಸರಿಸಿ ಅಂದರೆ ನಿಧಾನವಾಗಿ ಅವನ ಮುಖದ ಮೇಲೆ ಇದ್ದಂತಹ ಒಂದು ಪರದೆಯನ್ನು ಪಕ್ಕಕ್ಕೆ ಸಡಿಲಿಸಿ. ನೋಡಿ ಅಲ್ಲಿ ಮುಸುಕು ಅಂತಂದರೆ ಮುಸುಕನ್ನು ಅಂದರೆ ತಾನು ಬಟ್ಟೆಯನ್ನು ಏನಾದರೂ ಹಾಕ್ಕೊಂಡು ಆ ಮುಖದ ಮೇಲೆ ಒದ್ದುಕೊಂಡು ಮಲಗಿರಬೇಕಾದ್ರೆ ಆ ಮೆಲ್ಲ ಮೆಲ್ಲನೆ ಮುಸುಕನ್ನು ಸಿಡಿಸಿ, ನಿಧಾನವಾಗಿ ಮುಖದ ಮೇಲಿದ್ದಂತಹ ಮುಸುಕನ್ನು ಪಕ್ಕಕ್ಕೆ ಸರಿಸಿ ಅಥವಾ ಪಕ್ಕಕ್ಕೆ ತೆಗೆದು ಗಲ್ಲವನ್ನು ಹಿಡಿದು ಅಲುಗಲು. ಗಲ್ಲ ಅಂತಂದರೆ ಭೀಮನ ಕೆನ್ನೆಗಳನ್ನು ಹಿಡಿದುಕೊಂಡು ಅಲುಗಲು ಅಲುಗಾಡಿಸಿದಾಗ. ನೋಡಿ
ಹಿಡಿದುಕೊಂಡು ಅಲುಗಲು ಅಲುಗಾಡಿಸಿದಾಗ ಅಪ್ರತಿಮ ಅಂತಂದರೆ ವೀರ ಅಂದರೆ ಸರಿಸಾಟಿ ಇಲ್ಲದೆ ಇರತಕ್ಕಂಥವನು ಭೀಮ. ಅಪ್ರತಿಮ ಅಂತಂದರೆ ಯಾರಿಗೂ ಸರಿಸಾಟಿ ಇಲ್ಲದೆ ಇರತಕ್ಕಂಥವನು, ಯಾರು ಬಂದ್ರೂ ಸ ಎತ್ತಿ ಪಕ್ಕಕ್ಕೆ ಬಿಸಾಕ್ಬಿಡ್ತಾನೆ ಅಂತ, ಅದಕ್ಕೆ ಅವನನ್ನು ಅಪ್ರತಿಮ ಅಂತ ಕರಿತೀವಿ. ಅಂದರೆ ಅಪ್ರತಿಮ ಅಂತಂದರೆ ಅವನು ವೀರನಾಗಿರ್ತಕ್ಕಂಥವನು. ಅದನ್ನೇ ಅಪ್ರತಿಮನಾಗಿರ್ತಕ್ಕಂತಹ ವೀರನು ಸ ಎದ್ದನು, ನೋಡಿದನು ಪಾಂಚಾಲ ನಂದನೆಯ, ಅಂದರೆ ಇಲ್ಲಿ ಪಾಂಚಾಲ ದೇಶದ ಮಗಳಾಗಿರ್ತಕ್ಕಂತಹ ಪಾಂಚಾಲ ನಂದನೆ, ಅಂದ ನಂದನೆ ಅಂದರೆ ಮಗಳು, ಪಾಂಚಾಲ ದೇಶದ ಮಗಳಾಗಿರ್ತಕ್ಕಂತಹ ದ್ರೌಪದಿಯನ್ನು ನೋಡ್ತಾನೆ. ಸ ವಲ್ಲಭೆಯ ಬರವೇನು, ನೋಡಿ ವಲ್ಲಭೆಯ ಬರವೇನು, ವಲ್ಲಭೆ ಅಂತಂದರೆ ಇಲ್ಲಿ ಪ್ರಿಯತಮೆ ಅಥವಾ ಪತ್ನಿ ಅಂತ ಕರಿತೀವಿ, ನಲ್ಲೆ ಅಂತ ಕರಿತೀವಿ. ವಲ್ಲಭೆಯ ಬರವೇನು ಅಂದರೆ ಪತಿಯೇ ಅಥವಾ ಪ್ರಿಯತಮೇ, ನೀನು ಬರುವಿಕೆಗೆ ಕಾರಣವೇನು? ಸ ನೀನು ಬರುವಿಕೆಗೆ ಕಾರಣವೇನು? ಸ ಮುಖದಲ್ಲಿ ತಲ್ಲಣವೇ ತಲೆದೋರುತ್ತದೆ, ನಿನ್ನ ಮುಖದಲ್ಲಿ ಯಾಕೆ ತಲ್ಲಣ? ತಲ್ಲಣ ಅಂತಂದರೆ ಇಲ್ಲಿ ದುಃಖ ಅಥವಾ ಭಯ ಅಂತಕ್ಕಂಥದ್ದು ಕಾಣ್ತಾ ಇದೆ, ಭಯ ಅಥವಾ ದುಃಖ ಅಂತಕ್ಕಂಥದ್ದು ಕಾಣ್ತಾ ಇದೆ. ತಳುವಿಲ್ಲದೆ ಅಂದರೆ ತಡ ಮಾಡದೆ, ನಿಧಾನ ಮಾಡದೆ, ಉಸುರು ಉಸುರು ಅಂತಂದರೆ ಹೇಳೋ, ತಳವಿಲ್ಲದೆ ಉಸುರು ಇರಲಿಕ್ಕೆ ಬಂದೆ ಲತಾಂಗಿ ಹೇಳಿಂದ, ಅಂದರೆ ತಡ ಮಾಡೋದೆ ನಿಧಾನ ಮಾಡೋದೆ, ಬೇಗನೆ ಹೇಳು ಈ ರಾತ್ರಿ ವೇಳೆಯಲ್ಲಿ ಹೇಗೆ ನೀನು ಇಲ್ಲಿಗೆ ಬಂದೆ ಲತಾಂಗಿ ಪ್ರಿಯತಮೆ ಹೇಳು ಅಂತ ಹೇಳ್ತಾನೆ. ಅಂದರೆ ಸ ಇದು ಟೋಟಲಿ ಅರ್ಥ, ಮಲಗಿ ನಿದ್ರಿಸುತ್ತಿರುವಂತಹ ಭೀಮನ ಹತ್ತಿರಕ್ಕೆ ಬಂದಂತಹ ದ್ರೌಪದಿ ಮೆಲ್ಲ ಮೆಲ್ಲನೆ ನಿಧಾನವಾಗಿ ಅವನ ಮುಖದ ಮೇಲಿನ ಮುಸುಕನ್ನು ಪಕ್ಕಕ್ಕೆ ಸರಿಸಿ ಪಕ್ಕಕ್ಕೆ ತೆಗೆದು ಅವನ ಗಲ್ಲಗಳನ್ನು ಹಿಡಿದು ಅಲುಗಾಡಿಸಿದಾಗ ಭೀಮನು ನಿಧಾನವಾಗಿ ಮೇಲೆದ್ದು ಪಾಂಚಾಲ ದೇಶದ ಮಗಳಾಗಿರ್ತಕ್ಕಂಥ ದ್ರೌಪದಿಯನ್ನು ನೋಡ್ತಾನೆ. ನೋಡಿ ವಲ್ಲಭೆಯ ಬರವೇನು, ಮುಖದಲ್ಲಿ ತಲ್ಲಣವೇ ತಲೆದೋರುತ್ತಿದೆ, ಪ್ರಿಯತಮೆ ನೀನು ಇಲ್ಲಿ ಬರಿಬುಕ್ಕಿಗೆ ಕಾರಣ ಏನು, ನಿನ್ನ ಮುಖದಲ್ಲಿ ಯಾಕೆ ದುಃಖ ಅಥವಾ ಭಯ ಅಂತಕ್ಕಂಥದ್ದು ತಲೆದೋರ್ತಾ ಇದೆ, ಕಾಣಿಸ್ತಾ ಇದೆ? ಸ ಬೇಗನೆ ಹೇಳು ಉಸುರು ಅಂತಂದ್ರೆ ಬೇಗನೆ ಹೇಳು, ತಳುವಿಲ್ಲದೆ ಉಸುರು ಇರುಳೇಕೆ ಬಂದೆ ಅಲ್ಲ ತಾಂಗಿ ಹೇಳೆಂದ, ಈ ರಾತ್ರಿ ವೇಳೆಯಲ್ಲಿ ಏಕೆ ನೀನು ಇಲ್ಲಿಗೆ ಬಂದೆ? ಸ ಬೇಗನೆ ತಡ ಮಾಡದೆ ನಿಧಾನ ಮಾಡದೆ ಹೇಳು ಅಂತೇಳ್ಬಿಟ್ಟು ಅಲ್ಲಿ ದ್ರೌಪದಿಯನ್ನು ಕೇಳ್ತಾನೋ ಏನೋ ಅಂತ ನೀನು ಮನಸ್ಸಿನಲ್ಲಿ ಭಾವಿಸ್ತಾ ಇರ್ತಕ್ಕಂಥಳು ಯಾರಂತಂದರೆ ದ್ರೌಪದಿ. ಅದನ್ನೇ ಇಲ್ಲಿ ನೋಡಿ, ಭೀಮನು ಎಬ್ಬಿಸಲು ಬಂದು ದ್ರೌಪದಿಯು ಮುಖದ ತುಂಬ ಮುಚ್ಚಿಕೊಂಡು ಮಲಗಿಕೊಂಡಿರುವಾಗ ಆ ಮುಸುಕನ್ನು ಮೆಲ್ಲ ಮೆಲ್ಲ ನಿಧಾನವಾಗಿ ಪಕ್ಕಕ್ಕೆ ಸರಿಸಿ ಗಲ್ಲವನ್ನು ಹಿಡಿದುಕೊಂಡು ಅಲುಗಾಡಿಸುತ್ತಾಳೆ. ಆಗ ಅಪ್ರತಿಮನಾಗಿರ್ತಕ್ಕಂಥ ಭೀಮನು ಎದ್ದು ಪಾಂಚಾಲ ದೇಶದ ಅರಸುಪುತ್ರಿಯಾಗಿರ್ತಕ್ಕಂಥ ದ್ರೌಪದಿಯನ್ನು ನೋಡಿದನು. ಆಗ ಭೀಮನು ದ್ರೌಪದಿಗೆ ವಲ್ಲಭೆಯೇ ಅಥವಾ ಪತಿಯೇ ಅಥವಾ ಪ್ರಿಯತಮೇ, ನೀನು ಬರುವಿಕೆಗೆ ಕಾರಣಗಳೇನು, ನಿನ್ನ ಮುಖದಲ್ಲಿ ಯಾಕೆ ದುಃಖ ಅಂತಕ್ಕಂಥದ್ದು, ದುಗುಡ ಅಂತಕ್ಕಂಥದ್ದು, ಮಾನ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ, ಈ ರಾತ್ರಿ ವೇಳೆಯಲ್ಲಿ ಏಕೆ ನೀನು ಇಲ್ಲಿಗೆ ಬಂದೆ ಎಂಬುದನ್ನು ತಡ ಮಾಡದೆ ನಿಧಾನ ಮಾಡದೆ ಬೇಗನೆ ಹೇಳು ಲತಾಂಗಿ ಅಂತ ದ್ರೌಪದಿಯನ್ನು ಕೇಳ್ತಾನೆ. ಸ ಈಗ ಅವಳು ಉತ್ತರವನ್ನು ಕೊಡ್ತಾಳೆ, ಯಾರಿಗೆ? ಭೀಮನಿಗೆ. ನೋಡಿ, ನಿನ್ನೆ ಹಗಳರಯಟ್ಟಿ ಕೀಚಕ ಕುನ್ನಿಯದನು ರಾಜ್ಯಸಭೆಯಲ್ಲಿ ನಿನ್ನ ಒಂದಿಗರಿರಲು ಪರಿಭವ ಉಚಿತವೇ ತನಗೆ, ಎನ್ನನವ ಬೆಂಬಳಿಯ ಬಿಡನಾನಿನ್ನೂ ಬದುಕೋಳಲ್ಲ ಪಾತಕ, ನಿನ್ನತಾಗದೆ ಮಾಡದಳ ಭೀಮ ಕತ್ತಿಕೊಂಡ. ನಿನ್ನೆ ಹಗಲಿನಲ್ಲಿ ಆ ನಾಯಿಯಾಗಿರ್ತಕ್ಕಂಥ ಕೀಚಕ ನನ್ನನ್ನು ತುಂಬಿದ, ರಾಜ್ಯಸಭೆಯಲ್ಲಿ ಬೆನ್ನನ್ನು ಹಟ್ಟಿ ಬಂದು ನನ್ನನ್ನು ಓಡಿಸಿಕೊಡುಕೊಂಡು ಬಂದು ತುಂಬಿದ, ರಾಜ್ಯಸಭೆಯಲ್ಲಿ ನನ್ನನ್ನು ಕಾಲಿನಿಂದ ಒದ್ದು ಅವಮಾನಕ್ಕೆ ಒಳಪಡಿಸಿದ ನಿನ್ನ ಒಂದಿಗರಿರಲು, ನಿನ್ನಂಥವರು ಇರುವಾಗ ಇಂಥ ಪರಿಭವ, ಪರಿಭವ ಅಂದರೆ ಅವಮಾನ ಅಂತಕ್ಕಂಥದ್ದು ಉಚಿತವೇ, ಅವಮಾನ ಅಂತಕ್ಕಂಥ ನನಗೆ ಸರಿಯಾಗುವುದೇ, ತನಗೆ ಎನ್ನನವ ಬೆಂಬಳಿಯ ಬಿಡನಾನಿನ್ನು ಬದುಕೊಳ್ಳಲ್ಲ, ಇನ್ನೂ ಅವನು ನನ್ನನ್ನು ಬೆನ್ನು ಹತ್ತದೆ ಬಿಡುವುದಿಲ್ಲ, ನನ್ನನ್ನು ನಾಶ ಮಾಡದೆ ಬಿಡುವುದಿಲ್ಲ, ಹಾಗಾಗಿ ಸ ನಾನು ಬದುಕೊಳ್ಳಲ್ಲ, ನಾನು ಇನ್ನೂ ಬದುಕೊಳ್ಳಲ್ಲ, ಪಾತಕ ನಿನ್ನ ತಾಗದೆ, ನನ್ನ ಪಾಪ ನಾನು ಸತ್ತರೆ ನನ್ನ ಪಾಪ ನಿನ್ನನ್ನು ಸುತ್ತಿಕೊಳ್ಳದೆ ಬಿಡುವುದಿಲ್ಲ ಎಂದಾಗ ಭೀಮ ಮಾ ಕತಿಗೊಂಡ, ಭೀಮ ಆಗಿರ್ತಕ್ಕಂಥ ಕೋಪಗೊಳ್ತಾನೆ. ಅದನ್ನೇ ನೋಡಿ, ನಿನ್ನ ಹಗಲ್ ಅರೆಯಟ್ಟಿ, ನಿನ್ನೆಯ ಹಗಲಿನ ದಿವಸದಲ್ಲಿ, ನೋಡಿ ನಿನ್ನೆಯ ಹಗಲಿನಲ್ಲಿ ಅರೆಯಟ್ಟಿ ಅಂದರೆ ಬೆನ್ನಟ್ಟಿ, ಕೀಚಕ ಕುನಿಯದನು, ಕೀಚಕನಾಗಿರ್ತಕ್ಕಂಥ ನಾಯಿಯಾಗಿರ್ತಕ್ಕಂಥ ಕೀಚಕ ಸ ಕಾಲಿನಲ್ಲಿ ಒದೆದನು, ರಾಜ್ಯಸಭೆಯಲ್ಲಿ ನಿನ್ನ ಒಂದಿಗರಿರಲು ಅಂದರೆ ನಿನ್ನಂಥವರು ನನ್ನ ಜೊತೆ ಇರುವಾಗ
ಪರಿಭವವು ಅಂದರೆ ಅವಮಾನ ಅಂತಕ್ಕಂಥದ್ದು ಉಚಿತವೇ ಸರಿಯಾಗುವುದೇ? ತನಗೆ ನನಗೆ ನನ್ನ ಅವ ಬೆಂಬಲಿಯ ಬಿಡ ನಾನಿನ್ನೂ ಬದುಕೊಳ್ಳಲ್ಲ, ಅವನು ನನ್ನನ್ನು ಬೆನ್ನು ಹತ್ತದೆ ಬಿಡಲಾರೇನು, ನಾನು ಇನ್ನೂ ಬದುಕೊಳ್ಳಲ್ಲ, ನಾನು ಇನ್ನೂ ಬದುಕೊಳ್ಳಲ್ಲ ಪಾತಕ, ಈ ಪಾಪವು ನಿನ್ನನ್ನು ತಾಗದೆ ಮುಟ್ಟದೇ ಇರುವುದಿಲ್ಲ ಎಂದಾಗ ಮಾಡದೆ ಅಂತಂದರೆ ಇರುವುದಿಲ್ಲ ಎಂದಾಗ ಭೀಮ ಕತ್ತಿಕೊಂಡ ಅಂತ ನೋಡಿ. ನಿನ್ನೆಯ ದಿವಸ ಹಗಲಿನಲ್ಲಿ ನನ್ನನ್ನು ಬೆನ್ನಟ್ಟಿ ಬಂದು ನಾಯಿಯಾದ ಕೀಚಕನು ರಾಜ್ಯಸಭೆಯಲ್ಲಿ ಕಾಲಿನಿಂದ ಒದೆದನು. ನಿನ್ನಂತಹ ಪರಾಕ್ರಮಶಾಲಿಗಳು ನನಗೆ ಜೊತೆ ಇರುವಾಗ ಈ ಅವಮಾನವು ಅವಮಾನವಾಗುವುದು ನನಗೆ ಸರಿಯೇ? ಹೇಳು. ನಾಳೆ ದಿವಸ ಮತ್ತೆ ಕೀಚಕನು ನನ್ನನ್ನು ಬೆನ್ನು ಹತ್ತದೆ ಹಿಂಬಾಲಿಸದೆ ಹಿಂಸಿಸದೆ ಬಿಡುವುದಿಲ್ಲ, ಆದ್ದರಿಂದ ನಾನು ಇನ್ನು ಬದುಕುವುದಿಲ್ಲ, ಆದರೆ ಈ ಪಾಪವು ನಿನ್ನನ್ನು ಮುಟ್ಟದೆ ಬಿಡುವುದಿಲ್ಲ ಎಂದು ದ್ರೌಪದಿ ಭೀಮನಿಗೆ ಹೇಳಿದಾಗ ಭೀಮ ಕೋಪಿಸ್ಕೊಳ್ತಾನೆ. ಸೊ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾಕೆ ಈ ಪದ್ಯಗ ಮತ್ತೆ ನೋಡಿ, ಇಲ್ಲಿ ಒಂದೊಂದು ಪದಕ್ಕೂ ಸಹ ಅರ್ಥಗಳಂತಕ್ಕಂಥದ್ದಿದೆ. ಇದರಲ್ಲೇ ನೀವು ಅರ್ಥ ನೋಡಬೇಕಂತಕ್ಕಂಥದ್ದು ಏನೂ ಇಲ್ಲ, ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿಯೇ ಅರ್ಥಗಳಂತಕ್ಕಂಥದ್ದಿದೆ. ಈ ಪದಗಳ ಅರ್ಥ ಅಂತಕ್ಕಂಥದ್ದು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡ್ರೆ, ಈಗ ನಿನ್ನೆ ಹಗಲರಿಯಟ್ಟಿ, ನಿನ್ನೆ ಹಗಲಿನಲ್ಲಿ ಅರಿಯಟ್ಟಿ ಅಂತಂದರೆ ಬೆನ್ನಟ್ಟಿ ಬಂದು ಯಾರು ಕೀಚಕ ಕುನ್ನಿಯದನ್ನು ಕುನ್ನಿ ಅಂತಕ್ಕಂಥದಕ್ಕೆ ಸಮಾನಾರ್ಥಕ ಪದ. ಇಲ್ಲಿ ಶ್ವಾನ ಇನ್ನೊಂದರ್ಥ ಶುನಕ, ಇನ್ನೊಂದರ್ಥ ನಾಯಿ. ಇಲ್ಲಿ ನಾಯಿ ಮತ್ತು ಕುನ್ನಿ ಅಂತಕ್ಕಂಥದ್ದು ಎರಡೂ ಪದಗಳು ನಿಮಗೆ ಗೊತ್ತೇ ಇರುತ್ತೆ. ಆದರೆ ನಿಮ್ಗೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಒಂದು ಶ್ವಾನ, ಇನ್ನೊಂದು ಶುನಕ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗಬೇಕಾಗುತ್ತೆ. ಇನ್ನು ನಿನ್ನ ಒಂದಿಗರಿಗಳು, ನಿನ್ನಂಥವರು ನನಗೆ ಜೊತೆ ಇರುವಾಗ, ಪರಿಭವ, ಪರಿಭವ ಅಂದರೆ ಅವಮಾನ ಅಂತಕ್ಕಂಥದ್ದು ಉಚಿತವೇ, ಅವಮಾನ ಅಂತಕ್ಕಂಥದ್ದು ಸರಿಯಾಗುವುದೇ? ಎನ್ನನವ ಬೆಂಬಲಿಯ ಬಿಡ ನಾನಿನ್ನು ಬದುಕೊಳ್ಳಲ್ಲ ಅಂದರೆ ನನ್ನನ್ನು ಅವನು ಬೆನ್ನು ಹತ್ತದೇ ಬಿಡುವುದಿಲ್ಲ, ನನ್ನನ್ನು ಹಿಂಸಿಸದೆ ಬಿಡುವುದಿಲ್ಲ, ನನ್ನನ್ನು ನಾಶ ಮಾಡದೆ ಬಿಡುವುದಿಲ್ಲ, ಆಗ ಪಾತಕ ನಿನ್ನ ತಾಗದೆ ನನ್ನ ಪಾಪ ಅಂತಕ್ಕಂಥದ್ದು ನಿನ್ನನ್ನು ಸುಟ್ಟಿಕೊಳ್ಳದೆ ಮಾಡಿದಳ ಬಿಡುವುದಿಲ್ಲ ಎಂದಾಗ ಭೀಮ ಕತ್ತಿಕೊಂಡ. ಕತ್ತಿ ಅಂತಂದರೆ ಕೋಪ, ಇನ್ನೊಂದರ್ಥ ಸಿಟ್ಟು, ಇನ್ನೊಂದರ್ಥ ಉದ್ವೇಗ ಅಂತಲೂ ಬರುತ್ತೆ. ಕೋಪ ಅಂತಂದರೆ ಸಿಟ್ಟು ಅಂತಕ್ಕಂಥದ್ದು ಬರುತ್ತೆ. ಸೊ ಇಷ್ಟು ಈ ಒಂದು ಮೂರು ಪದ್ಯಭಾಗಗಳ ಒಂದು ಅರ್ಥ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪದ್ಯಭಾಗಗಳನ್ನು ನಾವು ನೋಡೋಣ. ಸೊ ಈ ತರಗತಿಗೆ ಒಂದು